ಕಲ್ಪತರು ನಾಡಲ್ಲಿ ಪ್ರತ್ಯೇಕ ಜಿಲ್ಲೆಗಳ ಕೂಗು ಅಖಂಡ ತುಮಕೂರು ಇಬ್ಭಾಗವಾಗುತ್ತಾ ಶೈಕ್ಷಣಿಕ ನಾಡಾಗಿ ಮಧುಗಿರಿ ಕೊಬ್ಬರಿ ನಾಡಾಗಿ ತಿಪಟೂರು ಯಾವುದಕ್ಕೆ ಕಟ್ಟುತ್ತಾರೆ ಜಿಲ್ಲಾ ಪಟ್ಟ ಗೃಹ ಸಚಿವರ ತವರು ಜಿಲ್ಲೆಗೆ ಒಲವು ತೋರುತ್ತಾರಾ ಇಲ್ಲ ಕೊಬ್ಬರಿ ನಾಡಿನ ಕೈಹಿಡಿತ ಸರ್ಕಾರ ತುಮಕೂರು ಜಿಲ್ಲೆ ದಕ್ಷಿಣ ಕರ್ನಾಟಕದಲ್ಲಿ ಪ್ರಮುಖ ಜಿಲ್ಲಾ ಕೇಂದ್ರವಾಗಿದೆ ದಿನದಿಂದ ದಿನಕ್ಕೆ ಜಿಲ್ಲೆ ಬೆಳೆಯುತ್ತಾ ಬರುತ್ತಿದ್ದಂತೆ ಆಡಳಿತಾತ್ಮಕ ವಿಷಯಗಳಿಗೆ ಅನುಕೂಲವಾಗಲೆಂದು ವಿವಿಧ ತಾಲೂಕುಗಳನ್ನು ಸೇರಿಸಿ ಪ್ರತ್ಯೇಕ ಜಿಲ್ಲೆ ಮಾಡಬೇಕೆಂಬುದು ಪ್ರಾಂತೀಯ ನಾಯಕರ ಒತ್ತಾಸೆಯಾಗಿದೆ ಹೀಗಿದ್ದಾಗ ತುಮಕೂರಿನಲ್ಲಿ ಮಧುಗಿರಿ ಮತ್ತು ತಿಪಟೂರು ಪ್ರತ್ಯೇಕ ಜಿಲ್ಲೆಯ ಚರ್ಚೆಯಲ್ಲಿ ಮುನ್ನೆಲೆಗೆ ಬಂದ ತಾಲೂಕುಗಳಾಗಿವೆ ಹಾಗಾದರೆ ತಿಪಟೂರು ತಾಲೂಕು ಜಿಲ್ಲೆಯಾಗಲು ಭೌಗೋಳಿಕವಾಗಿ ಯಾವ ಅರ್ಹತೆಯನ್ನು ಪಡೆದಿದೆ ಮತ್ತು ಅದಕ್ಕೆ ಇರುವ ಮಾನದಂಡಗಳೇನು ಸಾರ್ವಜನಿಕರು ಏನಂತಾರೆ ಎಂಬುದನ್ನು ನೋಡೋಣ ತುಮಕೂರು ಜಿಲ್ಲೆ ದಕ್ಷಿಣ ಕರ್ನಾಟಕದಲ್ಲಿ ಪ್ರಮುಖ ಜಿಲ್ಲಾ ಕೇಂದ್ರವಾಗಿದೆ ತುಮಕೂರಿನ ಮೂಲ ಹೆಸರು ತುಮ್ಮೇಗುರು ರಾಷ್ಟ್ರೀಯ ಹೆದ್ದಾರಿ 4ರಲ್ಲಿ ಬೆಂಗಳೂರಿನಿಂದ 70 ಕಿಲೋಮೀಟರ್ ದೂರದಲ್ಲಿದೆ ಈ ತುಮಕೂರು ಜಿಲ್ಲೆ ರಚನೆಯಾದ ವರ್ಷ 1/11/1956 ಇದರ ವಿಸ್ತೀರ್ಣ 10,597 ಚದರ್ ಕಿಲೋಮೀಟರ್ ತುಮಕೂರು ಜಿಲ್ಲೆ 1832ರಲ್ಲಿ ಅಸ್ತಿತ್ವಕ್ಕೆ ಬಂದಿತು ದಕ್ಷಿಣ ಕರ್ನಾಟಕ ರಾಜ್ಯದ ಪ್ರಮುಖ ನಗರವಾಗಿದೆ ತುಮಕೂರು ಜಿಲ್ಲೆ ಅತಿ ಹೆಚ್ಚು ಕೆಂಪು ಮಣ್ಣನ್ನು ಹೊಂದಿದೆ ತುಮಕೂರು ಜಿಲ್ಲೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ತೆಂಗು ರಾಗಿ ಬೆಳೆ ಬೆಳೆಯುವ ಜಿಲ್ಲೆಯಾಗಿದೆ ಈ ಜಿಲ್ಲೆಯು ಕಲ್ಪತರು ನಾಡು ಎಂದೇ ಹೆಸರುವಾಸಿಯಾಗಿದೆ ಶಿಕ್ಷಣ ಕ್ಷೇತ್ರದಲ್ಲಿ ಕೂಡ ತುಮಕೂರು ಹೆಸರುವಾಸಿಯಾಗಿದೆ ಸಿದ್ಧಗಂಗಾ ಮಠದ ಶಿಕ್ಷಣ ಸಂಸ್ಥೆಗಳು ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳು ಪ್ರಮುಖವಾಗಿವೆ ತುಮಕೂರು ವಿಶ್ವವಿದ್ಯಾಲಯ ಕಾರ್ಯಾರಂಭಿಸಿದೆ ಪ್ರಖ್ಯಾತ ನಾಟಕ ಕಂಪನಿಯು ಚಿತ್ರ ನಿರ್ಮಾಣ ಸಂಸ್ಥೆಯೂ ಆಗಿದ್ದ ಗುಬ್ಬಿ ನಾಟಕ ಕಂಪನಿಯ ಸಂಸ್ಥಾಪಕರಾದ ವೀರಣ್ಣನವರು ತುಮಕೂರು ಜಿಲ್ಲೆಯ ಗುಬ್ಬಿಯವರು ತುಮಕೂರು ಜಿಲ್ಲೆಯು ತುಮಕೂರು ಶಿರಾ ಪಾವಗಡ ಮಧುಗಿರಿ ಕೋಟಗೆರೆ ಚಿಕ್ಕನಾಯಕನಹಳ್ಳಿ ತಿಪಟೂರು ತುರುವೇಕೆರೆ ಕುಣಿಗಲ್ ಗುಬ್ಬಿ ಹೀಗೆ 10 ತಾಲೂಕುಗಳನ್ನು ಹೊಂದಿದ್ದು ಪ್ರತಿಯೊಂದು ತಾಲೂಕು ಒಂದೊಂದು ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿದೆ ಒಟ್ಟಾರೆ ಜಿಲ್ಲೆಯ ಜನಸಂಖ್ಯೆ 3 ಲಕ್ಷಕ್ಕೂ ಅಧಿಕವಾಗಿದೆ ಇಷ್ಟೆಲ್ಲ ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ತುಮಕೂರು ಜಿಲ್ಲೆ ದಿನಕಾಲ ಬದಲಾದಂತೆ ಪ್ರಗತಿಯತ್ತ ಸಾಗುತ್ತಿರುವ ತುಮಕೂರು ಜಿಲ್ಲೆಯ ಹಿರಿಮೆಯನ್ನು ಹೆಚ್ಚಿಸಿದ್ದು ಸ್ಮಾರ್ಟ್ ಸಿಟಿ ಯೋಜನೆ ಕೇಂದ್ರ ಸರ್ಕಾರದ ಸ್ಮಾರ್ಟ್ ಸಿಟಿ ಯೋಜನೆಯಡಿಯಲ್ಲಿ ತುಮಕೂರು ಜಿಲ್ಲೆಯು ಆಯ್ಕೆಯಾಗಿದ್ದು ನಗರದ ಕಾಲಾಂತರದಲ್ಲಿ ಹೊಸ ರೂಪ ಪಡೆಯುತ್ತಿದೆ ಹೀಗೆ ತುಮಕೂರು ಬೆಂಗಳೂರಿಗೆ ಯಾವುದೇ ಸರಿಸಾಟಿ ಇಲ್ಲದಂತೆ ಬೆಳೆಯುತ್ತಾ ಬಂದಿದ್ದು ಇರುವ 10 ತಾಲೂಕುಗಳಲ್ಲಿ ಈಗ ಪ್ರತ್ಯೇಕ ಜಿಲ್ಲೆಯ ಕೂಗು ಕೇಳಿಬರುತ್ತಿದೆ ಶಿಕ್ಷಣ ಆರೋಗ್ಯ ಸೇವೆ ಆಡಳಿತಾತ್ಮಕ ಸೇವೆಗಳಿಗೆ ಸಂಬಂಧಿಸಿದಂತೆ ತಾಲೂಕಿನ ಜನತೆಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಈ ಪ್ರತ್ಯೇಕ ಜಿಲ್ಲೆಯ ಕೂಗು ಕೇಳಿಬರುತ್ತಿದೆ ಅದರಲ್ಲಿ ಮುಖ್ಯವಾಗಿ ಮಧುಗಿರಿ ಪ್ರತ್ಯೇಕ ಜಿಲ್ಲೆಯ ಕೂಗಿನ ಚರ್ಚೆ ಮುನ್ನೆಲೆಗೆ ಬರುತ್ತಿದ್ದಂತೆ ತಿಪಟೂರು ತಾಲೂಕನ್ನ ಜಿಲ್ಲೆಯನ್ನಾಗಿಸಲು ಕೂಗು ಹೆಚ್ಚಾಗಿ ಕೇಳಿಬರುತ್ತಿದೆ ತಿಪಟೂರಿಗೆ ಜಿಲ್ಲೆಯಾಗಲು ಇರುವ ಅರ್ಹತೆಗಳೇನು ಎಂಬುದನ್ನೇ ನೋಡೋಣ ಬನ್ನಿ ತಿಪಟೂರು ಭಾರತದ ಕರ್ನಾಟಕ ರಾಜ್ಯದಲ್ಲಿರುವ ಒಂದು ನಗರ ಇದು ತುಮಕೂರು ಜಿಲ್ಲೆಯ ಪ್ರಮುಖ ತಾಲೂಕು ಕೇಂದ್ರ ಈ ನಗರವು ಏಷ್ಯಾದಲ್ಲಿಯೇ ಅತಿ ಹೆಚ್ಚು ಕೊಬ್ಬರಿ ಮಾರುಕಟ್ಟೆಯನ್ನು ಹೊಂದಿದೆ ವಿಶ್ವದಲ್ಲಿಯೇ ಅತಿ ಹೆಚ್ಚು ತೆಂಗು ಬೆಳೆಯುವ ದೇಶವಾದ ಫಿಲಿಪೈನ್ಸ್ ನಗರದ ಕೊಬ್ಬರಿಗಿಂತಲೂ ಈ ನಗರದಲ್ಲಿ ಬೆಳೆಯುವ ಕೊಬ್ಬರಿಗೆ ಭಾರಿ ಬೇಡಿಕೆ ಇದೆ ಇದಕ್ಕೆ ಕಾರಣ ಇಲ್ಲಿನ ಕೊಬ್ಬರಿಗಿರುವ ವಿಶೇಷ ರುಚಿ ಈ ನಗರವು ತೆಂಗಿನ ಬೆಳೆಗೆ ಬಹುಪ್ರಸಿದ್ಧ ಇದು 150 ಕಿಲೋಮೀಟರ್ ದೂರದಲ್ಲಿದ್ದು ತನ್ನ ಜಿಲ್ಲಾ ಕೇಂದ್ರವಾದ ತುಮಕೂರಿನಿಂದ 70 ಕಿಲೋಮೀಟರ್ ಮತ್ತು ಹಾಸನದಿಂದ 95 ಕಿಲೋಮೀಟರ್ ದೂರದಲ್ಲಿದೆ
ಬೆಂಗಳೂರು ಹೊನ್ನಾವರ ರಾಷ್ಟ್ರೀಯ ಹೆದ್ದಾರಿ 209 ಈ ನಗರದ ಮೂಲಕ ಹಾದು ಹೋಗಿದೆ. ಕೆಲವೊಮ್ಮೆ ತಿಪಟೂರಿನ ಸುತ್ತಮುತ್ತಲಿನ ಪ್ರದೇಶವನ್ನು ಕಲ್ಪತರು ನಾಡು ಎಂದು ಸಂಬೋಧಿಸಲಾಗುತ್ತದೆ. ಐತಿಹಾಸಿಕವಾಗಿ ಈ ಪಟ್ಟಣಕ್ಕೆ ತಿಪಟೂರು ಎಂಬ ಹೆಸರು ಬರಲು ಕಾರಣ ಇಲ್ಲಿನ ಅಣತಿ ದೂರದಲ್ಲಿರುವ ನೊಣವಿನಕೆರೆ ಕಲ್ಲೇಶ್ವರ ದೇಗುಲದಲ್ಲಿ ನೊಳಂಬ ರಾಜರಿಗೆ ಪಟ್ಟ ಕಟ್ಟಿದರು. ಮೂರು ರಾಜರಿಗೆ ಪಟ್ಟ ಕಟ್ಟಿದ ತಿಪಟೂರು ಬರಬರುತ್ತಾ ಜನರ ಬಾಯಲ್ಲಿ ತಿಪಟೂರು ಎಂದಾಗಿದೆ. ಇದು ಕೊಬ್ಬರಿಗೆ ಬಹು ಪ್ರಸಿದ್ಧಿಯಾಗಿದೆ. ಇದಲ್ಲದೆ ತಿಪಟೂರು ಒಂದು ಪ್ರಮುಖ ಶೈಕ್ಷಣಿಕ ಕೇಂದ್ರ. ಇಲ್ಲಿರುವ ಕಲ್ಪತರು ವಿದ್ಯಾಸಂಸ್ಥೆ ಬಹಳ ಶೈಕ್ಷಣಿಕ ಕೇಂದ್ರಗಳನ್ನು ತೆರೆದಿದೆ. ಇದೇ ಸಂಸ್ಥೆಯು ಇಲ್ಲಿ ಒಂದು ಇಂಜಿನಿಯರಿಂಗ್ ಕಾಲೇಜನ್ನು ಹೊಂದಿದೆ. ಪಶ್ಚಿಮದಲ್ಲಿ ಹಾಸನ ಜಿಲ್ಲೆಯ ಅರಸೀಕೆರೆ ಮತ್ತು ಚನ್ನರಾಯನಪಟ್ಟಣ ತಾಲೂಕುಗಳಲ್ಲೂ, ಪೂರ್ವದಲ್ಲಿ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ, ಗುಬ್ಬಿ ಮತ್ತು ತುರುವೇಕೆರೆ ತಾಲೂಕುಗಳು ತಿಪಟೂರು ತಾಲೂಕನ್ನು ಸುತ್ತುವರೆದಿದೆ. ತಾಲೂಕಿನ ವಿಸ್ತೀರ್ಣ 830.1 ಚದರ್ ಕಿಲೋಮೀಟರ್. ಜನಸಂಖ್ಯೆ 2011 ಜನಗಣತಿಯ ಪ್ರಕಾರ 222,749. ತಿಪಟೂರು, ಕಿಬ್ಬನಹಳ್ಳಿ, ನೊಣವಿನಕೆರೆ, ಹೊನ್ನವಳ್ಳಿ ಇವು ಈ ತಾಲೂಕಿನ ಹೋಬಳಿಗಳು. ತಾಲೂಕಿನಲ್ಲಿ ತಿಪಟೂರು ನಗರವು 216 ಗ್ರಾಮಗಳು ಇವೆ. ತಿಪಟೂರು ಸಮುದ್ರ ಮಟ್ಟದಿಂದ 891 ಮೀಟರ್ ಎತ್ತರದಲ್ಲಿದೆ. ಭೌಗೋಳಿಕವಾಗಿ 12, ಭೌಗೋಳಿಕವಾಗಿ 13, 15 ಭೌಗೋಳಿಕವಾಗಿ 13, 15 ಉತ್ತರ, 85 ಡಿಗ್ರಿ ಪೂರ್ವ ಅಕ್ಷಾಂಶದಲ್ಲಿದೆ. ತಿಪಟೂರು ತೆಂಗು, ತಿಪಟೂರು ತೆಂಗು ಮತ್ತು ಕೊಬ್ಬರಿಗೆ ಹೆಸರುವಾಸಿಯಾದ ಊರು. ಇಲ್ಲಿ ಬಹು ದೊಡ್ಡವಾದ ಕೊಬ್ಬರಿ ಮಾರುಕಟ್ಟೆ ಇದೆ. ಸುತ್ತಮುತ್ತಲಿನ ತಾಲೂಕಿನ ಜನರು ಕೂಡ ಇಲ್ಲಿಗೆ ತಾವು ಬೆಳೆದ ಕೊಬ್ಬರಿಯನ್ನ ಇಲ್ಲಿಗೆ ತಂದು ಹರಾಜು ಪ್ರಕ್ರಿಯೆಯಲ್ಲಿ ಭಾಗವಹಿಸುತ್ತಾರೆ. ಪ್ರತಿ ಶನಿವಾರ ಮತ್ತು ಬುಧವಾರ ಹರಾಜು ಪ್ರಕ್ರಿಯೆ ಇಲ್ಲಿ ನಡೆಯುತ್ತದೆ. ತಿಪಟೂರಿಗೆ ಹತ್ತಿರವಾದ ತುರುವೇಕೆರೆ, ಕುಣಿಗಲ್, ಚಿಕ್ಕನಾಯಕನಹಳ್ಳಿ ತಾಲೂಕುಗಳಿವೆ. ಈ ತಾಲೂಕುಗಳನ್ನ ಒಳಗೊಂಡಂತೆ ಪ್ರತ್ಯೇಕ ಜಿಲ್ಲೆ ಮಾಡಲು ತಾಲೂಕಿನ ವಿವಿಧ ನಾಯಕರು ಟೊಂಕ ಕಟ್ಟಿ ನಿಂತಿದ್ದಾರೆ. ತಿಪಟೂರನ್ನ ಯಾವ ಕಾರಣಕ್ಕೆ ಪ್ರತ್ಯೇಕ ಜಿಲ್ಲೆಯಾಗಿ ಮಾರ್ಪಾಡಲು ಕಾರಣ ಏನು? ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದಾರೆ. ಪರಿಶೀಲನೆ ಮಾಡಿ ಜಿಲ್ಲೆ ಬೇರೆವೆಲ್ಲ ಮಾಡಿದ್ರು. ಈಗ ಬೆಳಗಾವಿ ನಮಗಿಂತ ದೊಡ್ಡ ಜಿಲ್ಲೆ, ಅವನ್ನೆಲ್ಲ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮದನ್ನು ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ತಿಪಟೂರು ತಾಲೂಕನ್ನು ಜಿಲ್ಲಾ ಕೇಂದ್ರ ಮಾಡುವ ವಿಚಾರ ಇದು ತುಂಬ ಹಳೆಯ ವಿಚಾರ. ಸುಮಾರು 35-40 ವರ್ಷಗಳಿಂದ ಈ ಬಗ್ಗೆ ಚರ್ಚೆ ಆಗ್ತಲೇ ಇದೆ. ಹಿಂದೆ ಒಂದು ಸಮಿತಿಯು ನೇಮಿಸಿ ಆಗಲೇ ಅದನ್ನು ಉಳಿಯಾರನ್ನು ತಾಲೂಕು ಮಾಡಿ ತಿಪಟೂರನ್ನು ಜಿಲ್ಲಾ ಕೇಂದ್ರ ಮಾಡುವಂಥ ವಿಚಾರ ಹಿಂದೆಯೇ ನಡೆದಿತ್ತು. ಮತ್ತು ತುಮಕೂರು ಜಿಲ್ಲೆಯಲ್ಲೇ ದೊಡ್ಡದಾದ ನಗರ ಇನ್ನೊಂದು, ಮತ್ತು ಬ್ರಿಟಿಷರ ಕಾಲದಿಂದಲೂ ಒಂದು ದೊಡ್ಡ ಸಬ್ ಡಿವಿಷನ್, 5 ತಾಲೂಕುಗಳ ಒಂದು ಇನ್ಚಾರ್ಜ್ ಇದ್ದಂಥ ಒಂದು ಸ್ಥಳ ಇದು. ಜಿಲ್ಲಾ ಕೇಂದ್ರಕ್ಕೆ ಏನೇನು ಸೌಲಭ್ಯಗಳು ಬೇಕು ಅದೆಲ್ಲವೂ ಇದ್ದಾವೆ ಇಲ್ಲಿ. ಮತ್ತು ರೈಲು ಸಂಚಾರಕ್ಕೆ ಹೈವೇ, ಎಲ್ಲ ದಿಕ್ಕಿಗಳಿಗೂ ಹೋಗುವಂಥ ಹೈವೇಗಳು ಎಲ್ಲವೂ ಈ ಕೇಂದ್ರದಲ್ಲಿದೆ. ಮತ್ತು ಇದೊಂದು ದೊಡ್ಡದಾದ ವಾಣಿಜ್ಯ ಕೇಂದ್ರವೂ ಆಗಿರೋದ್ರಿಂದ ಇದನ್ನು ಯಾವತ್ತೂ ಮಾಡಬೇಕಾಯಿತು. ಈಗ ಜೊತೆಗೆ ಅರಸೀಕೆರೆಯನ್ನು ಸೇರ್ಕೊಂಡು ಮಾಡೋ ಅನ್ನೋ ವಿಚಾರವೂ ಹೊಸದಾಗಿ ಬಂದಿದ್ದು, ಅದೂ ಒಳ್ಳೆಯ ಒಂದು ಯೋಚನೆ. ಯಾಕೆಂದರೆ ತುಮಕೂರು ಹಾಸನಲ್ಲಿ 7 ತಾಲೂಕುಗಳಿದೆ. ಒಂದು ತಾಲೂಕು ತಗೊಳ್ಳೋದ್ರಿಂದ ಏನು ಸಮಸ್ಯೆ ಆಗೋದಿಲ್ಲ. ಆ ಒಂದು ಇದರಲ್ಲಿ ತಿಪಟೂರಿನ ಜಿಲ್ಲೆಯನ್ನು ಮಾಡಬೇಕಾದ್ದು ಪ್ರಧಾನವಾದಂಥ ವಿಚಾರ ಇವತ್ತು. ಮತ್ತು ಮಧುಗಿರಿ ಜಿಲ್ಲೆ ಮಾಡೋದು ಅದು ಈ ತಿಪಟೂರು ಜಿಲ್ಲೆ ಮಾಡೋಕ್ಕೂ ಯಾವುದೇ ಸಂಬಂಧ ಇಲ್ಲ. ಇಲ್ಲಿ ಎಲ್ಲ ಸವಲತ್ತುಗಳಿದೆ. ಸರ್ಕಾರ ಇದನ್ನು ಪ್ರಾಶಸ್ತ್ಯದಲ್ಲಿ ಮಾಡಬೇಕು. ಮತ್ತು ಅದು ಹಿಂದುಳಿದ ಒಂದು ಜಾಗ ಆಗಿರೋದ್ರಿಂದ ಅಲ್ಲೂ ಒಂದು ಜಿಲ್ಲೆ ಅವಶ್ಯಕತೆ ಇರೋದ್ರಿಂದ ಅವ್ರಿಗೂ ಮಾಡಿಕೊಡಲಿ, ನಮ್ಮದೂ ಮಾಡಲಿ ಅನ್ನೋದು ನಮ್ಮೆಲ್ಲರ ಒತ್ತಾಯ. ಮೊದಲಿಂದ ತಿಪಟೂರು ತಾಲೂಕು ಕೇಂದ್ರ ಸ್ಥಳವಾಗಬೇಕು. ಏತಕ್ಕೆ ಅಂದರೆ ನಮ್ಮದು ತಿಪಟೂರಿನಲ್ಲಿ ಕೊಬ್ಬರಿ ರಾಷ್ಟ್ರ ಲೆವೆಲ್ನಲ್ಲಿ ಕೊಬ್ಬರಿ ರವಾನೆ ಆಗುತ್ತೆ, ಮತ್ತು ರೈಲಿನ ಎಲ್ಲ ವ್ಯವಸ್ಥೆಗಳು ಇಲ್ಲಿ ಅಭಿವೃದ್ಧಿಯ ಹಂತದಲ್ಲಿದೆ. 10 ತಾಲೂಕಿನಲ್ಲಿ ತಿಪಟೂರು ದೊಡ್ಡ ತಾಲೂಕಾಗಿದೆ, ಮತ್ತು ಈ ತಾಲೂಕಿನಲ್ಲಿ ಎಲ್ಲ ಅಭಿವೃದ್ಧಿ ಕೆಲಸವೂ ಆಗಿದೆ. ಈ ತಾಲೂಕು ಜಿಲ್ಲೆ ಆಗದಲ್ಲಿ ತಿಪಟೂರು ಎಲ್ಲ ಕ್ಷೇತ್ರ ವಿಂಗಡಣೆಗೆ ಅನುಕೂಲ ಆಗಿದೆ. ಇದಕ್ಕೆ ಚಿಕ್ಕನಾಯಕನಹಳ್ಳಿ, ತುರುವೇಕೆರೆ ಮತ್ತು ಅರಸೀಕೆರೆ ಒಂದು ಕೆಲವು ಭಾಗಗಳನ್ನ ಸೇರಿಸಿ ಜಿಲ್ಲೆ ಮಾಡೋದ್ರಿಂದ ನಮಗೆ ಇಲ್ಲಿ ಇರ್ತಕ್ಕಂಥ ಜನಕ್ಕೆ ಅನುಕೂಲ ಆಗುತ್ತೆ. ತುಮಕೂರಿಗೂ ನಮಗೂ 70 ಕಿಲೋಮೀಟ್ರ್ ಅಂತರ ಇತ್ತು. ನಮ್ಮದು ಎಲ್ಲ ಶೈಕ್ಷಣಿಕ
ರಾಜಕೀಯ ಮತ್ತು ರೈತರ ಎಲ್ಲ ಹಿತದೃಷ್ಟಿಯಿಂದ ಕೇಂದ್ರ ಕೇಂದ್ರ ಆಗೋದಲ್ಲಿ ಯಾವುದೇ ಸಂಶಯ ಇಲ್ಲ. ಇದನ್ನು ನಮ್ಮ ಈ ಲೋಕಲ್ ಶಾಸಕರು ಮತ್ತು ಎಂ ಪಿಗಳು ಇದಕ್ಕೆ ಹೋರಾಟ ಮಾಡಬೇಕು. ಈಗ ನಮಗೆ ಜಿಲ್ಲೆ ಮಾಡೋದ್ರಲ್ಲಿ ರಾಜ್ಯ ಸರ್ಕಾರ ಸ್ವಲ್ಪ ಮುಂಚೂಣಿಲಿದೆ, ಅದನ್ನು ಉಪಯೋಗಿಸ್ಕೊಂಡು ಬೇಗ ಈ ವರ್ಷನೇ ನಮ್ಮದು ಜಿಲ್ಲೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲು ನಾನು ಸಂತೋಷ. ಇಡೀ 11 ತಾಲೂಕಿನಲ್ಲೇ ತಿಪ್ಟೂರು ದೊಡ್ಡ ತಾಲೂಕು, ಜನಸಂಖ್ಯೆಯಲ್ಲಾಗಲಿ ತಲುಪೋದ್ರೂ ಕೊಬ್ಬರಿ ಬೆಳೆಯೋದ್ರಾಗಲಿ ಮತ್ತು ಸುತ್ತಮುತ್ತ ಒಂದು 7-8 ತಾಲೂಕು ಹತ್ರ ಇರೋದ್ರಿಂದ ಇದು ಜಿಲ್ಲೆ ಮಾಡಿದರೆ ಭಾರಿ ಅನುಕೂಲ ಆಗುತ್ತೆ. ಈಗ ತುಮಕೂರು 75-80 ಕಿಲೋಮೀಟ್ರ್ ಇದೆ, ಆದರೆ ಇಲ್ಲಿ ಒಂದು ಜಿಲ್ಲಾ ಕೇಂದ್ರ ಸ್ಥಳ ಆದರೆ ಎಲ್ಲ ಜನಸಂಖ್ಯೆ ಸುತ್ತಮುತ್ತಕ್ಕೂ ಅನುಕೂಲ ಆಗುತ್ತೆ. ಮತ್ತು ಸುತ್ತ ಇಡೀ ಒಂದು ಕರ್ನಾಟಕದಲ್ಲಿ ಇಡೀ ಏಷ್ಯಾ ಖಂಡದಲ್ಲೇ ಒಂದು ತಿಪ್ಟೂರು ಕೊಬ್ಬರಿ ಮಾರುಕಟ್ಟೆಗೆ ಫೇಮಸ್ ಆಗಿದೆ. ಆದ್ದರಿಂದ ಇದನ್ನು ಜಿಲ್ಲಾ ಕೇಂದ್ರ ಮಾಡಬೇಕು ಅಂತ ನಮ್ಮದೊಂದು ಒಂದು ಅಭಿಪ್ರಾಯ. ನನ್ನ ಹೆಸರು ಕೆ ಎಂ ಶಾಂತಪ್ಪ ಅಂತೇಳಿ, ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು. ಈ ದಿವಸ ನಾವು ತಿಪ್ಟೂರನ್ನು ಜಿಲ್ಲೆ ಮಾಡಬೇಕು ಅಂತೇಳಿ ಹಲವಾರು ಸರಿ ಹೋರಾಟಗಳನ್ನು ಮಾಡಿದ್ದೀವಿ ಮತ್ತು ಹಲವಾರು ವರದಿಗಳು ಸಹ ಸರ್ಕಾರಕ್ಕೆ ತಲುಪೈತೆ. ಯಾಕೆ ಅಂತಂದರೆ ತಿಪ್ಟೂರು ಜಿಲ್ಲೆ ಮಾಡಲಿಕ್ಕೆ ಎಲ್ಲ ಅನುಕೂಲಗಳು ಭಾಳ ಚೆನ್ನಾಗಿದೆ. ಮತ್ತು ತುಮಕೂರಿಗೆ ನಮಗೆ ಹೋಗಿ ಬರಲಿಕ್ಕೆ ಯಾವುದೇ ಒಂದು ಸಮಸ್ಯೆ ಆಗಲಿ, ತುಮಕೂರಿಗೆ ತುಂಬ ದೂರ 70 ಕಿಲೋಮೀಟ್ರ್ 80 ಕಿಲೋಮೀಟ್ರ್ ಹೋಗಬೇಕಾಗಿ ಬರ್ತದೆ, ಅಂದರೆ ತುಂಬ ತೊಂದರೆ ಆಗ್ತದೆ. ಮತ್ತು ಇವತ್ತು ತಿಪ್ಟೂರು ಜಿಲ್ಲೆ ಮಾಡಲಿಕ್ಕೆ ಎಲ್ಲ ಸಲಕರಣೆ ಮತ್ತು ಬಿಲ್ಡಿಂಗ್ ಆಗಲಿ ಇನ್ನೊಂದೇ ಆಗಲಿ ಎಲ್ಲ ವ್ಯವಸ್ಥೆಯೂ ಚೆನ್ನಾಗಿದೆ. ಆದ್ದರಿಂದ ತಿಪ್ಟೂರನ್ನ ಜಿಲ್ಲೆ ಮಾಡಬೇಕು ಅಂತೇಳಿ ಬಹುದಿನದ ಒತ್ತಾಯ ಆಗಿದೆ ಜನದ್ದು. ಅದರಿಂದ ನಾವು ಸಹ ಒತ್ತಾಯ ಮಾಡ್ತಾ ಇದ್ದೀವಿ ಈ ದಿವಸ. ನಾವು ದೇವಾನಂದ ಅಂತೇಳ್ಬಿಟ್ಟು ಬೆಳಗುರಳ್ಳಿ ಗ್ರಾಮ, ನಾವು ರೈತರು ಮೂಲತಃ ರೈತರಾದರೂ ಸಹ ನಾವು ಕಲಾವಿದರು ಕೆಲಸ ಮಾಡ್ಕೊಂಡು ಸುಮಾರು 40 ವರ್ಷದಿಂದ ನಮ್ಮ ಕೃಷಿ ಜೊತೆ ಕಲೆ ಒಂದು ಸಂಸ್ಕೃತಿ ಉಳಿಸ್ಕೊಂಡು ಬರ್ತಾಯಿದ್ದೀವಿ. ನಮ್ಮ ತಿಪ್ಟೂರು ಕೊಬ್ಬರಿ ಮತ್ತು ಎಲ್ಲದಕ್ಕೂ ಕಲೆಗೂ ಸಹ ನಮ್ಮ ಪ್ರಸಿದ್ಧ ಆಗಿದೆ. ನಮ್ಮ ಕರ್ನಾಟಕ ಮತ್ತು ಎಲ್ಲ ವಿದೇಶಗಳಲ್ಲೂ ಸಹ ನಮ್ಮ ತಿಪ್ಟೂರು ಹೆಸರು ಪ್ರಸಿದ್ಧಿಯಲ್ಲಿದೆ. ಕೊಬ್ಬರಿ ಇರೋದ್ರಿಂದ ಚೈನಾ, ಇಸ್ರೇಲ್, ಇಂಡೋನೇಷ್ಯಾ ಎಲ್ಲ ಕಡೆಗೂ ಸಹ ಇಲ್ಲಿಂದ ರವಾನೆ ಆಗ್ತಿದೆ. ನಮ್ಮ ತಿಪ್ಟೂರಿಂದ ಹಲವಾರು ವರ್ಷದಿಂದ ಎಲ್ಲ ಸಂಘಟನೆಗಳು ಸಹ ಜಿಲ್ಲಾ ಕೇಂದ್ರ ಮಾಡಬೇಕು ಅಂತ ಹೋರಾಟ ಮಾಡ್ತಾಯಿದ್ದಾರೆ, ಯಾಕೋ ಸಾಧ್ಯವಾಗ್ತಾ ಇಲ್ಲ. ಆದ್ದರಿಂದ ಇವತ್ತಿನ ನಮ್ಮ ತಿಪ್ಟೂರು ಶಾಸಕರು ಇದಕ್ಕೆಲ್ಲ ಭಾರಿ ಪ್ರಯತ್ನ ಮಾಡಿ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತೇಳ್ಬಿಟ್ಟು ನಾವು ಕಳಕಳಿ ಮಾಡಿ ಎಲ್ಲ ಪ್ರಜೆಗಳ ಪರವಾಗಿ ನಾನು ತಿಪ್ಟೂರನ್ನ ಒಂದು ಜಿಲ್ಲಾ ಕೇಂದ್ರ ಮಾಡಬೇಕು ಅಂತೇಳಿ ಕಳಕಳಿಯಿಂದ ಬೇಡ್ಕೊಂತಾ ಇದ್ದೀನಿ. ರಾಜಕೀಯ ಇಚ್ಛಾಶಕ್ತಿಯ ಕಾರಣದಿಂದ ಅಖಂಡ ತುಮಕೂರು ಜಿಲ್ಲೆ ಇಬ್ಬಾಗವಾಗಬಹುದೇನು? ಸರ್ಕಾರ ಪ್ರತ್ಯೇಕ ಜಿಲ್ಲೆಗೆ ನೀಡಬಹುದಾದ ಅನುದಾನಗಳಿಷ್ಟು, ಅದರಿಂದ ಸರ್ಕಾರದ ಬೊಕ್ಕಸಕ್ಕೆ ಆಗುವ ನಷ್ಟಗಳೇನು? ಈಗಿರುವ ಪರಿಸ್ಥಿತಿಯಲ್ಲಿ ಪ್ರತ್ಯೇಕ ಜಿಲ್ಲೆಯ ಕೂಗು ಅನಿವಾರ್ಯವೇ ಎಂಬುದು ಕೂಲಂಕುಷವಾಗಿ ಸರ್ಕಾರ ಮತ್ತು ತಜ್ಞರ ತಂಡ ಅವಲೋಕನ ಮಾಡಬೇಕಾಗಿದೆ.